ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಅಶೋಕ್ ನಗರ ಪೊಲೀಸ್ ಠಾಣಾ ಸರಹದಿನಲ್ಲಿ ನಿನ್ನೆ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಇದರಲ್ಲಿ ಗೋಪನ್ ಕಪ್ಪ ಅಂತ ಒಂದು ಜಂಕ್ಷನ್ ಇದೆ. ಆ ಜಂಕ್ಷನ್ನಲ್ಲಿ ರಾತ್ರಿ ಸುಮಾರು 10:30 ಸಮಯದಲ್ಲಿ ಏಕಾಏಕಿ ಒಂದು 6-7 ಜನ ಬಂದು ಶಿವರಾಜ್ ಅನ್ನುವಂಥ ಒಬ್ಬ 23 ವರ್ಷದ ಯುವಕನ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ. ಅದರಿಂದ ಒಂದು ಅಲ್ಲೇ ಸಾವಾಗಿದೆ. ಈ ಪ್ರಕರಣದ ಹಿನ್ನೆಲೆಯಲ್ಲಿ ಒಟ್ಟು 3 ಜನ ಆರೋಪಿಗಳನ್ನು ರಾತ್ರಿ ವಶಕ್ಕೆ ತಗೊಳ್ಳಲಾಗಿತ್ತು ಮತ್ತು ಅವ್ರನ್ನ ಫರ್ದರ್ ವಿಚಾರಣೆ ಮಾಡಿ ಅದರಲ್ಲಿ ಇಬ್ಬರು ಆರೋಪಿಗಳು ಇತರೆ ಆರೋಪಿಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ಅಂತಂದು ನಮ್ಮ ಓಲ್ಡ್ ಹುಬ್ಳಿ ಪೊಲೀಸ್ ಸ್ಟೇಷನ್ ಹತ್ತಿರ ಇರುವಂಥ ಒಂದು ಹಳೆ ರೈಲ್ವೆ ಕ್ವಾರ್ಟರ್ಸ್ ಪ್ರಿಮೈಸಸ್ಸಲ್ಲಿ ಹೋದಾಗ ಏಕಾಏಕಿ ಪೊಲೀಸರ ಮೇಲೆ ಹಲ್ಲೆ ಮಾಡಿಬಿಟ್ಟು ಓಡೋಗಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳು PSIಗಳು ಸಾಧಾರಣವರಂತ ಮತ್ತು ಮಂಜು ಅಂತ ಇಬ್ಬರು ಸಬ್ ಇನ್ಸ್ಪೆಕ್ಟರ್ಗಳು ತಮ್ಮ ಸಿಬ್ಬಂದಿಗಳನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಮತ್ತು ಕೊಲೆ ಪ್ರಕರಣದಂಥ ಗಂಭೀರ ಪ್ರಕರಣದಲ್ಲಿರುವಂಥ ಆರೋಪಿ ತಪ್ಪಿಸ್ಕೊಂಡು ಹೋಗೋದ ರೀತಿಯಲ್ಲಿ ಅವ್ರನ್ನ ವಶಕ್ಕೆ ತಗೊಳ್ಳೋಂಥ ಉದ್ದೇಶದಿಂದ 3 ರೌಂಡು ಏರ್ ಫೈರ್ ಮಾಡಿದ್ದಾರೆ. ಅದಾದಮೇಲೆ 2 ರೌಂಡು ಆರೋಪಿಗಳ ಮೇಲೆ ಫೈರ್ ಮಾಡಿದ್ದಾರೆ. 3 ರೌಂಡ್ ಆರೋಪಿಗಳ ಮೇಲೆ ಫೈರ್ ಮಾಡಿದ್ದಾರೆ. ಅದರಲ್ಲಿ ಇಬ್ಬರು ಆರೋಪಿಗಳು ಸುದೀಪ್ ಮತ್ತು ಕಿರಣ್ ಅನ್ನುವಂಥ ಇಬ್ಬರು ಆರೋಪಿಗಳಿಗೆ ಗುಂಡು ಬಿದ್ದಿದೆ. ನಂತರ ಆರೋಪಿಗಳಲ್ಲಿ ಕೊಲ್ಯಾಪ್ಸ್ ಆದ ಹಿನ್ನೆಲೆಯಲ್ಲಿ ಅವ್ರನ್ನ ವಶಕ್ಕೆ ತಗೊಂಡು KMCಗೆ ಅಡ್ಮಿಟ್ ಮಾಡಿದ್ದಾರೆ. ಈ ಒಂದು ಪ್ರೋಸೆಸ್ಸಲ್ಲಿ ನಮ್ಮ ಇಬ್ಬರು ಸಿಬ್ಬಂದಿಗಳು ಪರಶುರಾಮ್ ಮತ್ತು ಶಂಭು ಅನ್ನುವಂಥ ಇಬ್ಬರು ಸಿಬ್ಬಂದಿಗಳಿಗೆ ಕೂಡ ಪೆಟ್ಟಾಗಿದೆ. ಮತ್ತು PSI ಮಂಜು ಅನ್ನುವಂಥವ್ರಿಗೆ ಕೂಡ ಒಂದು ಚಿಕ್ಕ ಪೆಟ್ಟಾಗಿದೆ. ಸಾತಣ್ಣನವರ PSI ಅವ್ರಿಗೂ ಕೂಡ ಸ್ವಲ್ಪ ಪೆಟ್ಟಾಗಿದೆ. ಎಲ್ಲ ಔಟ್ ಆಫ್ ಡೇಂಜರ್ ಇದ್ದಾರೆ. KMCಗೆ ನಾವು ಅಡ್ಮಿಟ್ ಮಾಡಿದ್ದೇವೆ. ಮತ್ತು ಈ ಪ್ರಕರಣದಲ್ಲಿ ಇನ್ನೂ 5-6 ಜನ ಕನಿಷ್ಠ ಆರೋಪಿಗಳು ಕೃತ್ಯ ನಡೆದ ಸ್ಥಳದಲ್ಲೇ ಇದ್ದರು ಅನ್ನುವಂಥದ್ದನ್ನು ಐ ವಿಟ್ನೆಸ್ಸಸ್ಸು ಮತ್ತು ಕಂಪ್ಲೇನೆಂಟ್ಸ್ ಹೇಳ್ತಾರೆ. ಅದಕ್ಕೆ ಹೊರತುಪಡಿಸಿ ಈ ಪ್ರೀವಿಯಸ್ ಎನಿಮಿಟಿ ಅವ್ರದ್ದು ಹಳೆಯ ದ್ವೇಷದ ಹಿನ್ನೆಲೆಯಲ್ಲಿ ಮತ್ತು ಸ್ವಲ್ಪ ಹಣಕಾಸಿನ ವ್ಯತ್ಯಾಸ ಕೂಡ ಇತ್ತು ಅಂತಂದು ಸದ್ಯಕ್ಕೆ ನಮಗೆ ತಿಳಿದು ಬಂದಿದೆ. ಯಾವ ಕಾರಣಕ್ಕಾಗಿ ಒಂದು ಕೃತ್ಯ ಆಗಿದೆ ಮತ್ತು ಯಾರ್ಯಾರು ಸೇರಿ ಒಂದು ಕೃತ್ಯ ಮಾಡಿದ್ದಾರೆ ಅನ್ನುವಂಥದ್ದನ್ನು ಸಮಗ್ರ ತನಿಖೆಯಲ್ಲಿ ಹೊರತರುವಂಥ ಕೆಲಸ ಮಾಡ್ತೀವಿ. ಈಗ ಇದರಲ್ಲಿ ಕಂಪ್ಲೇಂಟಲ್ಲಿ 4 ಜನಗಳನ್ನು ಹೆಸರಿಸಿಕೊಟ್ಟಿದ್ದಾರೆ. ಒಂದು ಸುದೀಪ್, ಎರಡನೇದು ಕಿರಣ್, ಮೂರನೇದು ಅಲ್ಲ ಕನಿಷ್ಕ ಕಾರ್ತಿಕ್. ಫಿರ್ಯಾದಿದಾರರು ತಮ್ಮ ಫಿರ್ಯಾದಿಯಲ್ಲಿ ಒಟ್ಟು 4 ಜನರನ್ನು ಹೆಸರಿಸಿ ಕೊಟ್ಟಿದ್ದಾರೆ. ಸುದೀಪ್ ಅನ್ನೋಂಥ ಒಬ್ಬ ವ್ಯಕ್ತಿ, ಅವನಿಗೆ ಸುಮಾರು 23-24 ವರ್ಷ ವಯಸ್ಸಿದೆ. ಕಿರಣ್ ಅನ್ನೋವಂಥವನು, ಆಮೇಲೆ ಕಾರ್ತಿಕ್ ಅನ್ನೋವಂಥವನು, ಅಭಿಷೇಕ್ ಜಾಧವ್ ಅನ್ನೋವಂಥವನು, ಈ 4 ಜನರನ್ನು ಹೆಸರಿಸ್ಕೊಟ್ಟಿದ್ದಾರೆ. ಇದನ್ನು ಹೊರತುಪಡಿಸಿ ಇನ್ನೂ ಭಾಳಷ್ಟು ಜನ ಇದ್ದರು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಮತ್ತು ಪೂರ್ವ ನಿಯೋಜಿತವಾಗಿ ಸ್ವಲ್ಪ ಪ್ರಿಪ್ರೇಷನಲ್ಲಿ, ಯಾಕೆಂದರೆ ಆರ್ಮ್ಸ್ ತೊಗೊಂಬಂದಿರುವಂಥದ್ದು, ಮಚ್ಚು ಲಾಂಗ್ ರೀತಿಯಲ್ಲಿರುವಂಥ ಆರ್ಮ್ಸು ಮತ್ತು ಚಾಕು ಇದನ್ನೆಲ್ಲ ತೊಗೊಂಬಂದಿರುವಂಥದ್ದು, ಮತ್ತು ನಂತರದ ಒಂದು ಘಟನೆ ನಡೆದ ನಂತರ ಅವರು ತಪ್ಪಿಸ್ಕೊಳ್ಳುವಂಥ ಪ್ರಯತ್ನ ಇದೆಲ್ಲ ನೋಡಿದಾಗ ವಿತ್ ಫುಲ್ ಪ್ರಿಪ್ರೇಷನ್ ಬಂದಿರುವಂಥದ್ದು ನಮಗೆ ಮೇಲ್ನೋಟಕ್ಕೆ ಕಂಡುಬರುತ್ತೆ. ಮತ್ತು ಫಿರ್ಯಾದಿದಾರರು ಕೂಡ ಅದೇ ಒಂದು ಅನುಮಾನವನ್ನು ವ್ಯಕ್ತಪಡಿಸ್ತಾರೆ. ಹಂಗಾಗಿ ಈ ಒಂದು ಕೃತ್ಯದಲ್ಲಿ ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾಗಿದ್ದಾರೆ ಅವರೆಲ್ಲರನ್ನೂ ಅರೆಸ್ಟ್ ಮಾಡುವಂಥ ಕೆಲಸ ಆದಷ್ಟು ಬೇಗ ಮಾಡಲಾಗುತ್ತೆ. ರೀಸನ್ನು ಎಕ್ಸಾಕ್ಟ್ಲಿ ಏನು ಅನ್ನುವಂಥದ್ದು ಅವ್ರ ಕುಟುಂಬ ಸದಸ್ಯರಿಗೂ ಗೊತ್ತಿಲ್ಲ. ಒಳ್ಳೆ ಹುಡುಗ ಅವನೇನು ಯಾವುದು ಕಿತಾಪತಿ ಮಾಡುವಂಥದ್ದು ತೊಂದರೆ ಕೊಡುವಂಥದ್ದು ಅದರದ್ದೇನಿರಲಿಲ್ಲ, ತುಂಬ ಶಾಂತವಾಗಿರ್ತಿದ್ದ ಅನ್ನೋಂಥದ್ದನ್ನೇ ಅವ್ರ ಕುಟುಂಬ ಸದಸ್ಯರು ಹೇಳ್ತಾರೆ. ಅವ್ರ ಸ್ನೇಹಿತರು ಕೆಲವೊಮ್ಮೆ ಈ ಸೌದತ್ತಿಯಲ್ಲಮ್ಮ ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಅದು ಸ್ವಲ್ಪ ಫ್ರಿಕ್ಷನ್ ಆಗಿತ್ತು ಅನ್ನೋಂಥದ್ದು, ಮತ್ತು ಇನ್ನೂ ಸಣ್ಣ ಪುಟ್ಟ ಕೆಲವು ವಿಚಾರಗಳಿತ್ತು ಅನ್ನೋಂಥದ್ದು ಹೇಳ್ತಾ ಇದ್ದಾರೆ. ಅವರೆಲ್ಲ ಭಾಳ ನೋವಿನಲ್ಲಿದ್ದಾರೆ. ಹಂಗಾಗಿ ನಾವು ಆರೋಪಿಗಳ ಕಡೆಯಿಂದ ಮತ್ತು ಇನ್ನೂ ಹೆಚ್ಚುವರಿ ತನಿಖೆಯಲ್ಲಿ ಏನು ಕಾರಣ ಈ ಒಂದು ಇಷ್ಟು ತುಂಬ ಭೀಕರವಾಗಿ ಹತ್ಯೆ ಮಾಡಿರುವಂಥದ್ದು, ಯಾಕೆಂದರೆ ತಲೆಗೆ ಒಂದು 5-6 ಮಚ್ಚಿನಿಂದ ಬಿದ್ದಿರುವಂಥ ತುಂಬ ಆಳವಾದ ಗಾಯಗಳಾಗಿರುವಂಥದ್ದು, ಮತ್ತು ಸುಮಾರು 30 ಹೆಚ್ಚು ಬಾರಿ ಸ್ಟ್ಯಾಬ್ ಮಾಡಿ ಸಹಿಸಿರುವಂಥದ್ದು, ಇದು ವೆರಿ ಬ್ರೂಟಲ್ ಇನ್ಸಿಡೆಂಟ್, ಓವರ್ ಕಿಲ್ಲಿಂಗ್ ಅಂತ ಇದನ್ನು. ಸೊ ಯಾಕೆ ಈ ಒಂದು ಮಟ್ಟದಲ್ಲಿ ಕೊಲೆ ಆಯಿತು ಅನ್ನೋಂಥದ್ದನ್ನು ನಾವು ಸಮಗ್ರ ತನಿಖೆಯಿಂದ ಹೊರತರುವಂಥ ಕೆಲಸ ಇರ್ಬೋದು. ಈಗ ನೋಡಿ, ನಾವು ಸಾಕಷ್ಟು ಕೊಲೆ ಪ್ರಕರಣಗಳು ನೋಡಿದ್ದೀವಿ. ಇಷ್ಟು ಭೀಕರವಾಗಿ ಹತ್ಯೆ ಮಾಡೋದು ಹಿಂದೆ ಸ್ವಲ್ಪ ಭಾಳ ಕ್ರಿಮಿನಲ್ ಥಾಟ್ ಹೋಗಿರುತ್ತೆ, ಸ್ವಲ್ಪ ಪ್ರಿಪ್ರೇಷನ್ ಮಾಡಿರ್ತಾರೆ. ಆಮೇಲೆ ಬಿಫೋರ್ ಅಫೆನ್ಸ್ ಯಾವ ರೀತಿ ಇದು ಮಾಡಬೇಕು, ಅಫೆನ್ಸ್ ಯಾವ ರೀತಿ ಮಾಡಬೇಕು, ಅಫೆನ್ಸ್ ಆದ ನಂತರ ಯಾವ ರೀತಿ ನಡ್ಕೋಬೇಕು, ಇದೊಂದು ಸ್ವಲ್ಪ ಸಿಸ್ಟಮ್ಯಾಟಿಕ್ ಆಗಿರೋ ರೀತಿ ಕಾಣುತ್ತೆ. ಇದರಲ್ಲಿ ಯಾರೇ ಗ್ಯಾಂಗ್ಗಳಿರ್ಬೋದು, ಯಾರೇ ವ್ಯಕ್ತಿಗಳಿರ್ಬೋದು, ಇದ್ದಂಥವ್ರಂತೂ ಕಾನೂನು ಪ್ರಕ್ರಿಯೆ ಒಳಪಡಲೇಬೇಕಾಗುತ್ತೆ. ಗುತ್ತಿಗೆದಾರರು ಒಂದು ಕಂಪ್ಲೇಂಟನ್ನು
ಗೋಕುಲ್ ರೋಡ್ ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ನನ್ನ ಹತ್ರ ಬಹಳಷ್ಟು ಹಣವನ್ನು ಇಸ್ಕೊಂಡಿದ್ದಾರೆ ಮತ್ತು ಇನ್ನೂ ಹೆಚ್ಚುವರಿ ಹಣದ ಬೇಡಿಕೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು 4 ಜನರ ಮೇಲೆ ಮತ್ತು ಆ ತಂಡದಲ್ಲಿ ಇನ್ನೂ ಭಾಳಷ್ಟು ಜನ ಇದ್ದಾರೆ ಅನ್ನುವಂಥದ್ದನ್ನು ವ್ಯಕ್ತಪಡಿಸಿ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಒಂದು ಎಕ್ಸ್ಟ್ರಾಷನ್ ಪ್ರಕರಣವನ್ನು ನಾವು ದಾಖಲು ಮಾಡ್ಕೊಂಡಿದ್ದೀವಿ. ಆರೋಪಿಗಳು ಯಾರಿದ್ದಾರೆ ಅವ್ರನ್ನ ವಶಕ್ಕೆ ತಗೊಂಡು ವಿಚಾರಣೆಗೊಳಪಡಿಸಿ ಸತ್ಯಾಂಶ ಏನಿದೆ ಅನ್ನೋಂಥದ್ದನ್ನು ಆದಷ್ಟು ಬೇಗ ಬಯಲಿಗೆಳೆದೆ. ಸರ್ ಹಳೆ ಹುಬ್ಬಳ್ಳಿ ಮರಾಠಿ ವಿಚಾರ ಸರ್ಕಾರ ಕೇಸನ್ನು ವಾಪಸ್ ಪಡೆಯೋದ್ರಿಂದ ಅಂತ ಒಂದು ಇದಕ್ಕೆ ನಿಮಗೆ ಸರ್ಕಾರ ನಿಮಗೆ ಯಾವ್ದು ಆದೇಶ ಇಲ್ಲ, ನಮಗೆ ಯಾವುದು ಇನ್ನೂ ಗೌರ್ಮೆಂಟ್ ಆರ್ಡರ್ ಆಗಲಿ.